ಒಂದು ಪ್ರವೇಶಕ್ಕೆ. ಈಗ ಮುಂದಿನ ನ್ಯೂಸ್ ನೋಡೋಣ. ಕನ್ನಡಿಗರಿಗೆ, ಕನ್ನಡ ಅಸ್ಮಿತೆಗೆ ಬಿಜೆಪಿ ಅವಮಾನ ಮಾಡಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿಯಿಂದ ಕನ್ನಡಿಗರಿಗೆ ಅಪಮಾನ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಜೈ ಮಹಾರಾಷ್ಟ್ರ ಅಂತ ಜೈಕಾರವನ್ನ ನಿತಿನ್ ಗಡ್ಕರಿ ಕೂಗಿದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರೇ, ಇದೇನಾ ನೀವು ಕನ್ನಡಿಗರಿಗೆ ಕೊಡೋ ಗೌರವ? ಬೆಳಗಾವಿಯಲ್ಲಿ ಮತ್ತೆ ಗಡಿ ವಿವಾದವನ್ನ ನಿತಿನ್ ಗಡ್ಕರಿ ಅವರು ಕೆಡಕಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಬೆಡಕಿಹಾಳ ಗ್ರಾಮದಲ್ಲಿ ನಿತಿನ್ ಗಡ್ಕರಿ ವಿವಾದಾತ್ಮಕ ಒಂದು ನಡೆಯನ್ನ ಪ್ರದರ್ಶಿಸಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರದ ಗಡಿ ಗ್ರಾಮ ಅದು ಬೆಡಕಿಹಾಳ. ಇಲ್ಲಿ ಕರ್ನಾಟಕದಲ್ಲಿ ನಿಂತು ಜೈ ಮಹಾರಾಷ್ಟ್ರ ಅಂತ ಘೋಷಣೆಯನ್ನ ಕೂಗ್ತಿದ್ದಾರಲ್ಲ, ಹೀಗಾಗಿ ಇಲ್ಲಿ ಸಹಜವಾಗಿ ಕನ್ನಡಿಗರಿಗೆ ಇದೊಂದು ಅವಮಾನದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿ ನಾಯಕರೇ, ಬೆಡಕಿಹಾಳ ಕರ್ನಾಟಕದಲ್ಲೇ ಇದೆ, ಅದನ್ನ ಯಾಕೆ ಅರ್ಥ ಮಾಡ್ಕೊಳಕ್ ಆಗಲ್ವಾ ಅನ್ನೋ ಮಾತುಗಳು ಈಗ ವ್ಯಕ್ತವಾಗ್ತಾ ಇದಾವೆ. ಮರಾಠಿ ಮಾತು ಮಹಾರಾಷ್ಟ್ರಕ್ಕೆ ಜೈಕಾರ, ಇದು ಯಾವ ನ್ಯಾಯ ಸ್ವಾಮಿ ಅನ್ನೋ ಪ್ರಶ್ನೆಯನ್ನು ಕನ್ನಡಿಗರು ಸಹಜವಾಗಿ ಕೇಳ್ತಾರೆ. ಮತಕ್ಕಾಗಿ ಮತ್ತೆ ಗಡಿ ವಿವಾದ, ಭಾಷಾ ವಿವಾದವನ್ನ ಗಡ್ಕರಿ ಅವರು ಕೆದಕಿದ್ದಾರೆ. ಹೀಗಾಗಿ ಅವರ ಮೇಲೆ ಅವರೇ ಚಪ್ಪಡಿ ಕಲ್ಲನ್ನ ಎಳ್ಕೊಳ್ತಿದ್ದಾರ ಅಥವಾ ಬೈ ಮಿಸ್ಟೇಕ್ ಆಗಿರೋದಾ ಅನ್ನೋದ್ರ ಬಗ್ಗೆ ಸಮರ್ಥನೆಯನ್ನು ಕೊಡಬೇಕಾಗಿದೆ. ಕರ್ನಾಟಕದಲ್ಲಿ ನಿಂತು ಜೈ ಮಹಾರಾಷ್ಟ್ರ ಅಂತ ಘೋಷಣೆಯನ್ನು ಕೂಗ್ತಿದ್ದಾರೆ ಅಂತ ಹೇಳಿದ್ರೆ ಇವರ ನಾಲ್ಗೆ ಮೇಲೆ ಏನಿದೆ, ಯಾಕೆ ಇವರ ಮನಸ್ಸಿನಲ್ಲಿ ಏನಿದೆ, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಸಹಜವಾಗಿ ಉತ್ತರ ಕೊಡಬೇಕಾಗಿದೆ. ಕನ್ನಡಿಗರಿಗೆ ನಿಜಕ್ಕೂ ಇದು ಅವಮಾನವಾದಂತಹ ವಿಚಾರ. ಯಾಕಂತ ಹೇಳಿದ್ರೆ ಕನ್ನಡಿಗರು ಎಲ್ಲದಕ್ಕೂ ಕೂಡ ಸುಲಭವಾಗಿ ಉದಾರ ಮನಸ್ಸಿನವರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತೇವೆ. ನಮ್ಮ ಹೆಮ್ಮೆಯ ಕನ್ನಡಿಗರಿಗೆ ಕಿಂಚಿತ್ತು ನೋವಾದರೂ ಕೂಡ ಸ್ಪಂದಿಸುವವರ ಸಂಖ್ಯೆ ಕಡಿಮೆ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ಅದು ಚುನಾವಣಾ ಸಮಯದಲ್ಲಿ, ಚುನಾವಣಾ ಪ್ರಚಾರದ ಸಮಯದಲ್ಲಿ ಮತಗಳನ್ನು ಹೆಕ್ಕುವ ಒಂದು ತರಾತುರಿಯಲ್ಲಿ ಈ ರೀತಿಯಾದಂಥ ಮಾತುಗಳನ್ನು ಆಡ್ತಾರೆ ಅಂತ ಹೇಳಿದರೆ ಇದನ್ನು ಯಾವ ರೀತಿ ಗಮನಿಸಬೇಕು, ಯಾವ ರೀತಿ ಮನ್ನಿಸಬೇಕಾ, ನಿಜಕ್ಕೂ ನಮ್ಮ ಕನ್ನಡಿಗರು ಇದನ್ನು ಯಾವ ರೀತಿ ಸ್ವೀಕರಿಸಬೇಕು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿದೆ. सर्वप्रथम आपल्या सगळ्यांना जय महाराष्ट्र. त्यामुळे आपल्या सगळ्यांना भेटण्याची संधी मला मिळाली याचा मला अतिशय आनंद आहे. आणि उपस्थित बांधवांना आणि बहिणींना सर्वप्रथम आपल्या सगळ्यांना जय महाराष्ट्र. त्यामुळे आपल्या सगळ्यांना भेटण्याची संधी मला मिळाली याचा मला अतिशय आनंद आहे. ಬೆಳಗಾವಿಯಲ್ಲಿ ಜೈ ಮಹಾರಾಷ್ಟ್ರ ಅಂತ ಜೈಕಾರವನ್ನ ಕೂಗ್ತಾ ಇದ್ದಾರೆ ನಿತಿನ್ ಗಡ್ಕರಿ ಅವರು. ತಾವು ಕೂಡ ಅವರು ಆಡಿದಂಥ ಮಾತುಗಳನ್ನು ಗಮನಿಸಿದ್ರಿ, ಅವರ ವಾಕ್ಪ್ರಹಾರ ಯಾವ ರೀತಿ ಇತ್ತು. ನಗುಮೊಗದಲ್ಲೇ ಅಲ್ಲಿ ಇರುವಂಥ ಜನರನ್ನು ಸಂತೈಸಲಿಕ್ಕೆ ಈ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗಾದರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಬೆಡಕಿಹಾಳ ಗ್ರಾಮ ಅನ್ನೋದು ಅದು ಕರ್ನಾಟಕದಲ್ಲಿದೆ ಸ್ವಾಮಿ. ಹಾಗಾದರೆ ಯಾವ ಉದ್ದೇಶಕ್ಕೆ ನೀವು ಬಂದಿದ್ದೀರಿ? ಅಲ್ಲಿ ಸಾರ್ವಜನಿಕ ಸಭೆ ಅಂತ ಕನ್ನಡದಲ್ಲೇ ಇರೋದು, ಅದನ್ನಾದರೂ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಅದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಳಲೇಬೇಕಾಗಿದೆ. ಯಾಕಂತೇಳಿದ್ರೆ ನಿತಿನ್ ಗಡ್ಕರಿ ಅವರು ಕನ್ನಡಿಗರಿಗೆ ಒಂದು ಅಪಮಾನ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರ ಪಕ್ಷಕ್ಕೆ ಡ್ಯಾಮೇಜ್ ಆಗೋದ್ರ ಜೊತೆಗೆ ಕನ್ನಡಿಗರಿಗೆ ಮಾಡಿದಂಥ ಅವಮಾನ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಕನ್ನಡ ಅಂತ ಬಂದಾಗ, ಭಾಷೆ, ನುಡಿ, ಜಲ ಅಂತ ಬಂದಾಗ, ಸಹಜವಾಗಿ ಭಾವನಾತ್ಮಕ ಸಂಬಂಧ ಇರುವಾಗ ಇಲ್ಲಿ ಪಕ್ಷಾತೀತವಾಗಿ ಮಾತನಾಡಬೇಕಾದಂಥ ಒಂದು ಹೊಣೆಗಾರಿಕೆ ಇರುತ್ತೆ. ಅಂಥದ್ರಲ್ಲಿ ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದು ಬೇರೆ ರಾಜ್ಯದ ಜೈಕಾರವನ್ನು ಕೂಗ್ತಾರೆ ಅಂತ ಹೇಳಿದರೆ ಇದನ್ನು ನಮ್ಮ ಜನ ಸಹಿಸ್ಕೊಳ್ಬೇಕಾ ಅನ್ನುವ ಪ್ರಶ್ನೆ ಜನಮಾನಸದಲ್ಲಿ ಮೂಡ್ತಾ ಇದೆ. ಬನ್ನೀಗ ನಾವು ನೇರವಾಗಿ ಬೆಳಗಾವಿಗೆ ತೆರಳೋಣ. ಅಲ್ಲಿರುವಂಥ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಶ್ರೀಧರ್, ನಿತಿನ್ ಗಡ್ಕರಿ ಅವರ ಈ ಮಾತು ನಿಜಕ್ಕೂ ಖಂಡನೀಯ ಅನ್ನೋದು ಸಹಜವಾಗಿ ಕನ್ನಡಿಗರಿಗೆ ಗೊತ್ತಾಗುತ್ತೆ. ಆದರೆ ಕನ್ನಡಿಗರು ತುಂಬ ಉದಾರಿಗಳು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ. ಇವರ ಈ ಜೈ ಮಹಾರಾಷ್ಟ್ರ ಅನ್ನೋ ಕೂಗಿಗೆ ಯಾವ ರೀತಿ ಪ್ರತಿ ಕೂಗು ಕೇಳಿಸಿಗ್ತಾ ಇದೆ, ಯಾವ ರೀತಿ ಆದಂಥ ವಾತಾವರಣ ಸೃಷ್ಟಿಯಾಗಿದೆ, ಯಾಕೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು, ಅದ್ರ ಬಗ್ಗೆ ಏನಾದರೂ ಸ್ಪಷ್ಟನೆ ಸಮರ್ಥನೆ ಸಿಗ್ಬೋದಾ ಶ್ರೀಧರ್? ರಾಘವ್, ಖಂಡಿತವಾಗಿಯೂ ಈಗ ಕರ್ನಾಟಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗಡಿಯಲ್ಲಿರ್ತಕ್ಕಂಥ ಏನು ಪ್ರಮುಖವಾದಂಥ ನಾಲ್ಕು ಮತಕ್ಷೇತ್ರಗಳಾಗಿರ್ಬೋದು, ಒಂದು ನಿಪ್ಪಾಣಿ, ಬೆಳಗಾವಿ ಉತ್ತರ, ದಕ್ಷಿಣ, ಗ್ರಾಮೀಣ ಹಾಗೂ ಖಾನಾಪುರ ಮತಕ್ಷೇತ್ರಗಳು, ಈ ಒಂದು ಈ ಎಲ್ಲ ಮತಕ್ಷೇತ್ರಗಳು ಕೂಡ ಮರಾಠಿಗರೇ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಜೊತೆಗೆ ಈ ಒಂದು ಪ್ರದೇಶದಲ್ಲಿ ಗಡಿ ವಿಚಾರವನ್ನು ಇಟ್ಟುಕೊಂಡೇ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಒಂದು ಭಾಷಾ ವಿವಾದ ಕೆದ್ದುಕೊಂಡೇ ಒಂದು ಮತಬೇಟೆಯನ್ನು MES ಮಾಡ್ತಾ ಇದ್ದರೆ, ಇನ್ನೊಂದೆಡೆ ಮರಾಠ ಓಟ್ಗಳನ್ನೇ ಅವಲಂಬಿತವಾಗಿರ್ತಕ್ಕಂಥ ಏನು BJP ಇದೆ. BJPಯವರು ಕೂಡ ಈ ಬಾರಿ 2018 ವಿಧಾನಸಭಾ ಚುನಾವಣೆ ಗಮನದಲ್ಲಿಟ್ಕೊಂಡು ಮಹಾರಾಷ್ಟ್ರದ ನಾಯಕರನ್ನು ಕರೆಸಿ ಇಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ.
ಅದೇ ರೀತಿ ನಿನ್ನೆ ಕೂಡ ಏನು ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿರುವ ಬೆಡಕಿಹಾಳ್ ಗ್ರಾಮದಲ್ಲಿ ಅಲ್ಲಿ ಸ್ಥಳೀಯ ಶಾಸಕಿಯಾದಂಥ ಶಶಿಕಲಾ ಜೊಲ್ಲೆ ಪರವಾಗಿ ಏನು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಚುನಾವಣಾ ಪ್ರಚಾರಕ್ಕೆ ಆಗಮಿಸಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ನೆರೆದಂಥ ಏನು ಮರಾಠ ಸಮುದಾಯ ಜನರನ್ನ ಕಂಡಂಥ ನಿತಿನ್ ಗಡ್ಕರಿ ಈ ಒಂದು ಬಿಜೆಪಿ ಮತಗಳಾಗಿ ಪರಿವರ್ತನೆ ಮಾಡುವಂಥ ಉದ್ದೇಶದಿಂದ ಅಲ್ಲಿ ಜೈ ಮಹಾರಾಷ್ಟ್ರ ಅಂತ ಹೇಳಿ ಒಂದು ಜೈ ಮಹಾರಾಷ್ಟ್ರ ಅಂತ ಹೇಳುವ ಮೂಲಕ ಅಲ್ಲಿ ಮತದಾರರನ್ನ ಮೆಚ್ಚಿಸೋದು ಮತ್ತು ಬಿಜೆಪಿ ಪಕ್ಷಕ್ಕೆ ಇವು ಜೈ ಮಹಾರಾಷ್ಟ್ರದಿಂದ ಲಾಭ ಆಗುತ್ತೆ ಅನ್ನೋದು ಅರ್ಥದಲ್ಲಿ ಒಂದು ನಿತಿನ್ ಗಡ್ಕರಿ ಅವರು ಈ ಒಂದು ಈ ರೀತಿಯ ಒಂದು ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಈ ನಿತಿನ್ ಗಡ್ಕರಿ ಅವರು ಈ ರೀತಿ ನೀಡಿದಂಥ ಹೇಳಿಕೆಗೆ ಆಗಲೇ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಮತ್ತು ಕನ್ನಡ ಅಭಿಮಾನಿಗಳ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣ ಡೆವಲಪ್ಮೆಂಟ್ ರಾಜಕಾರಣದ ಮೇಲೆ ಈ ಒಂದು ಚುನಾವಣೆಗಳು ನಡೀತಾ ಇದ್ದಾವೆ. ಆದರೆ ಕೆಲವೊಂದು ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ಭಾಷಾ ರಾಜಕಾರಣ, ಜಾತಿ ರಾಜಕಾರಣ ಮತ್ತು ಇಂಥ ಗಡಿ ವಿಚಾರವನ್ನು ಕೆದುಕುವ ಮೂಲಕ ಈ ಒಂದು ಮತದಾರರನ್ನು ದಾರಿ ತಪ್ಪಿಸುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಈ ಒಂದು ನಾಯಕರು, ರಾಜಕೀಯ ನಾಯಕರು. ಈ ಒಂದು ರಾಜಕೀಯ ನಾಯಕರ ಒಂದು ಇಂಥ ಕೃತ್ಯಕ್ಕೆ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಘವ್. ಓಕೆ ಫೈನ್ ಶ್ರೀಧರ್, ಈಗ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಳಬೇಕು. ಇಲ್ಲಿ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಪಕ್ಷಾತೀತವಾಗಿ ಮಾತನಾಡಬೇಕಾದಂಥ ಒಂದು ಹೊಣೆಗಾರಿಕೆ ಇರುತ್ತೆ. ಇವತ್ತು ಬಿಜೆಪಿಯವರು ಮಾತನಾಡಿದ್ದಾರೆ, ಇದಕ್ಕಿಂತ ಮುಂಚೆ ಬೇರೆ ಪಕ್ಷದವರು ಮಾತನಾಡಿದ್ದಾರೆ, ಎಲ್ಲ ನಾಯಕ ನಾಯಕಿಯರು ಕೂಡ ಇದರಿಂದ ಏನು ಹೊರತಲ್ಲ. ಆದರೆ ಯಾವಾಗಲೂ ಕೂಡ ಕನ್ನಡಿಗರ ಮೇಲೆ ಸವಾರಿ ನಡೀತಾ ಇದೆ ಅನ್ನೋದಕ್ಕೆ ಇದು ಕೂಡ ಉದಾಹರಣೆ ಅಂತ ಅನಿಸ್ತಾ ಇಲ್ವಾ? ಹಾಗಾದರೆ ಇದಕ್ಕೆ ಯಾಕೆ ಒಂದು ದೊಡ್ಡದಾದಂಥ ಹೋರಾಟಗಳು ನಡೀತಾ ಇಲ್ಲ, ಯಾಕೆ ಇದನ್ನು ಸಹಿಸಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ? ಅಥವಾ ಚುನಾವಣೆ ಬಂದಿದೆ ಅಂತ ಹೇಳಿದ ತಕ್ಷಣವೇ ಮತಗಳನ್ನು ಸೆಳಲಿಕ್ಕೆ ಏನು ಬೇಕಾದರೂ ಮಾಡ್ತಾರೆ, ಇಂಥವ್ರನ್ನ ಯಾಕೆ ಸಹಿಸಿಕೊಳ್ಬೇಕು ಅನ್ನೋ ಪ್ರಶ್ನೆ ಕನ್ನಡಿಗರಿಗೆ ಮೂಡದೇ ಇರಲಾರದು. ಆ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾ? ಯಾಕಂತ ಹೇಳಿದ್ರೆ ಅಲ್ಲಿ ಗಡಿ ಅಂತ ಬಂದಾಗ ಅದಕ್ಕೆ ಕನ್ನಡ ಅಭಿಮಾನಿಗಳು ಯಾರು ಇಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ ಶ್ರೀಧರ್. ರಾಘವ್, ಖಂಡಿತವಾಗಿಯೂ ಎರಡು ದಿನಗಳ ಹಿಂದೆ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾವು ಇಲ್ಲಿ ಸ್ಮರಣೆ ಮಾಡಬೇಕಾಗುತ್ತೆ. ಏನು MESನ ಒಂದು ಅಭ್ಯರ್ಥಿಯಾದಂಥ ಬೆಳಗಾವಿಯ ಶಿವಾಜಿನಗರದಲ್ಲಿ ಮತ ಕೇಳಿದ ಹೋಗ್ತಾರೆ, ಇದೇ ಗಡಿ ವಿಚಾರವಾಗಿ ಇಟ್ಕೊಂಡು. ಆ ಒಂದು ಸಂದರ್ಭದಲ್ಲಿ ಮರಾಠಿಗರು ಆ ಒಂದು ಏನು MES ನಾಯಕನನ್ನು ಅಲ್ಲಿ ಮತಯಾಚನೆ. ಓಕೆ ಶ್ರೀಧರ್, ನಿಮ್ಮ ಜೊತೆ ಮಾತನಾಡ್ತೇನೆ. ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ನಾರಾಯಣಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣಗೌಡ ನಮಸ್ಕಾರ, TV5 ನಾನು ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗ ತಮಗೂ ಕೂಡ ವಿಚಾರ ಗೊತ್ತಾಗಿದೆ, ಯಾವಾಗಲೂ ಪಕ್ಷಾತೀತವಾಗಿ ಮಾತನಾಡಬೇಕಾಗತ್ತೆ ಗಡಿ ನಾಡು ನುಡಿ ಜಲ ಅಂತ ಬಂದಾಗ, ಅದು ಭಾಷೆಯ ವಿಚಾರ ಅಂತ ಬಂದಾಗ. ಒಬ್ಬ ಹೋರಾಟಗಾರರಾಗಿ ನಿತಿನ್ ಗಡ್ಕರಿ ಅವರ ಈ ಜೈ ಮಹಾರಾಷ್ಟ್ರ ಮಾತಿಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು, ಮೊದಲ ಮಾತೇನು? ಮೊದಲು ಹೇಳಬೇಕು ಅಂದ್ರೆ, ಇವತ್ತು ಭಾರತ ಅನ್ನೋದು ಒಂದು ಒಕ್ಕೂಟದ ರಾಷ್ಟ್ರ. ಹೌದು. ಆ ಒಕ್ಕೂಟದ ರಾಷ್ಟ್ರದಲ್ಲಿ ಒಬ್ಬ ಮಂತ್ರಿಯಾಗಿರ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ. ನಿತಿನ್ ಗಡ್ಕರಿ ಒಬ್ಬ ಕೇಂದ್ರದ ಸಚಿವನಾಗ್ಲಿಕ್ಕೆ ಲಾಯಕ್ಕಿಲ್ಲ. ಯಾಕೆಂದ್ರೆ ಕನಿಷ್ಠ ಯಾವ ರಾಜ್ಯದಲ್ಲಿ ಇದ್ದೀನಿ, ಯಾವ ರಾಜ್ಯದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಯಾವ ರಾಜ್ಯಕ್ಕೆ ನಾನು ಋಣಿಯಾಗಿರ್ಬೇಕು ಅನ್ನುವ ಉದ್ದೇಶಗಳನ್ನೇ ಇಟ್ಕೊಳ್ಳದೆ ಹೋದ್ರೆ ಇವನು ಕೇಂದ್ರಕ್ಕೆ ಯಾವ ರೀತಿ ಉಪದೇಶವನ್ನ ಮಾಡ್ತಾನೆ, ಸಂದೇಶವನ್ನ ಕೊಡ್ತಾನೆ? ಹಾಗಾಗಿ ಒಕ್ಕೂಟದ ವ್ಯವಸ್ಥೆಯನ್ನು ಧಿಕ್ಕರಿಸಿ ಈ ತರದ ಮಾತುಗಳನ್ನ ಹೇಳಿಕೆಗಳನ್ನ ಕೊಡುವಾಗ ಮೊದ್ಲು ಅವರಿಗೆ ಭಾರಿ ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಹೇಳೋದು ಕರೆಕ್ಟ್, ಸರಿ, ನಾನು ಅದನ್ನ ಒಪ್ಕೊಳ್ತೇನೆ. ಒಂದನ್ನು ನಾವು ನೋಡ್ಕೊಳ್ಬಹುದು, ಈಗ ನೀವು ಸಾಕಷ್ಟು ವರ್ಷಗಳಿಂದ ಕನ್ನಡ ನಾಡು ನುಡಿ ಅಂತ ಹೋರಾಡ್ಕೊಂಡು ಬಂದಿದ್ದೀರಿ, ಅದು ಗಡಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಶ್ರಮಿಸಿದ್ದೀರಿ. ಆದರೂ ಇಂಥದ್ದು ರಿಪೀಟ್ ಆಗ್ತಾ ಇದೆಯಲ್ಲ, ಇದೇ ಪಕ್ಷದವರು ಅಂತಲ್ಲ, ಯಾವ ಪಕ್ಷದವ್ರನ್ನ ನೋಡಿದ್ರೂ ಕೂಡ ಅಲ್ಲಿ ಮತಗಳನ್ನು ಸೆಳಿಬೇಕು ಅಂತ ಹೇಳಿದರೆ ಈ ಭಾಷಾಭಿಮಾನ ಎಲ್ಲ ಮರ್ತೋಗ್ಬಿಡುತ್ತಾ, ಅಥವಾ ಗಡಿ ವಿವಾದವನ್ನು ಅಸ್ತ್ರವನ್ನಾಗಿ ಮಾಡ್ಕೊಳ್ತಾರಲ್ಲ, ಇಂಥ ದರ್ದ್ ಯಾಕೆ ಬರ್ತಾ ಇದೆ, ಈ ರೋಗಕ್ಕೆ ಮಧ್ಯವಾಗಿ ಸಿಗುತ್ತೆ ಅಂತ ಅಂತಿರ್ತಾವು? ಎಲ್ಲ ಸಂದರ್ಭದಲ್ಲೂ ಎಲ್ಲ ಪಕ್ಷಗಳು ಸಹ ಕೇವಲ ಅಲ್ಲಿಯ ಮರಾಠಿಗರ ವೋಟ್ ಬ್ಯಾಂಕಿಗೋಸ್ಕರ ಇಂಥ ಹೇಳಿಕೆಗಳನ್ನ ಎಲ್ಲ ಪಕ್ಷಗಳು ಮಾಡ್ಕೊಂಡು ಬಂದಾವೆ. ಅದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಯಾವುದೇ ಪಾರ್ಟಿ ಇರ್ಬೋದು, ಇವರೆಲ್ಲರೂ ಅಲ್ಲಿ ಮರಾಠಿಗರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕರ್ನಾಟಕದ ಸ್ವಾಭಿಮಾನವನ್ನ, ಕರ್ನಾಟಕದ ಅಭಿಮಾನವನ್ನ ಇವರು ಮಹಾರಾಷ್ಟ್ರಕ್ಕೆ ಎಲ್ಲೋ ಒತ್ತೆ ಹಿಟ್ಟಾಗೆ ಇವರು ವರ್ತಿಸೋದನ್ನ ನಾವು ಕಂಡಿದ್ದೀವಿ. ಆಗಾಗ ನಾವು ಅದನ್ನ ಖಂಡಿಸಿದೀವಿ. ಖಂಡಿಸ್ತಾ ಇರೋದು ಕನ್ನಡ ಅಭಿಮಾನಿಗಳು, ಕನ್ನಡ ಹೋರಾಟಗಾರರು ಮಾಡ್ತಾ ಇರುವಂತ ಹೋರಾಟ ಎಲ್ಲ ಸಾಕಾಗ್ತಾ ಇಲ್ಲ ಅಂತ ಅರ್ಥನ, ಅಥವಾ ಇನ್ನು ಯಾವ ರೀತಿ ಬೇರೆ ರೀತಿಯಾದಂತ ಪ್ರಯತ್ನ ಪಡಬೇಕು ಅನ್ನೋ ಸೂಚನೆನಾ? ಏನಿದು ಅಂತ ಅನ್ಸುತ್ತೆ, ರಿಪೀಟ್ ಆಗ್ತಾನೆ ಇದೆ, ಪುನರಾವರ್ತನೆ ಆಗ್ತಾನೆ ಇದೆ, ಇದಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ಹೇಳಿದ್ರೆ ಏನ್ ಹೊಸ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅಂತ ಅನ್ಸುತ್ತೆ? ಕರ್ನಾಟಕ ರಕ್ಷಣಾ ವೇದಿಕೆ ತಗೊಂಡಂತ ತೀರ್ಮಾನಗಳಿದವಲ್ಲ, ಹಿಂದೆ ಮಹಾರಾಷ್ಟ್ರ ಬೆಳಗಾವಿಯ ಮಹಾಪೌರರಿಗೆ ಇರ್ಬೋದು ಮತ್ತೆ ಶಾಸಕರಿಗಿರ್ಬೋದು ಈ ತರದ ತೀರ್ಮಾನಗಳನ್ನ ತಗೊಂಡಾಗ ಅವ್ರ ಮುಖಕ್ಕೆ ಮಸಿ ಬಳಿದು ಭಾರಿ ದೊಡ್ಡ ಪ್ರತಿಭಟನೆಗಳನ್ನ ಬೆಂಗಳೂರಿನಲ್ಲಿ ಮತ್ತು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದಂಥದ್ದು 25 ವರ್ಷಗಳ ನಂತರ
ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಕನ್ನಡದವರು ಮೇಯರ್ ಆಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಒಂದು ತೀರ್ಮಾನವನ್ನ ತಗೊಂಡಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಒಬ್ಬ ಕನ್ನಡದವರು ಮೇಯರ್ ಆಗುವಂತ ವಾತಾವರಣವನ್ನ ನಿರ್ಮಾಣ ಮಾಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಹಾಗೆಯೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಸುಮಾರು 6 ಜನ ಗೆದ್ದು ಬರ್ತಾ ಇದ್ರು ಬೆಳಗ್ಗೆ ಕರ್ನಾಟಕದ ವಿಧಾನಸಭೆಗೆ 6 ಜನ ಗೆದ್ದು ಬರ್ತಾ ಇದ್ರು. ಇವತ್ತು ಏನಾದ್ರು ಒಂದು ಇಬ್ಬರಿಗೆ ಬಂದು ನಿಂತಿದೆ ಅನ್ನೋದಾದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ನಿಜ ನಾರಾಯಣಗೌಡ್ರೆ, ಆ ಒಂದು ಇತಿಹಾಸ ಇರೋದಕ್ಕೆ, ಆ ಹೋರಾಟದ ಹಿನ್ನೆಲೆ ಇರೋದಕ್ಕೆ ನಿಮ್ ಜೊತೆ ನಾವು ಮಾತನಾಡ್ತಾ ಇದ್ದೇವೆ. ಹೀಗೆ ಇಂಥದ್ದು ಮರುಕಳಿಸದೆ ಇರೋ ನಿಟ್ಟಿನಲ್ಲಿ ಮತ್ತಷ್ಟು ನಿಮ್ಮ ಹೋರಾಟ.